ಕೆಜಿಎಫ್ ಜನತೆಗೆ ಒಂದು ಸಿಹಿ ಸುದ್ದಿ. ಅಡುಗೆ ಮತ್ತು ಮನೆಗೆ ಉಪಯೋಗಿಸುವ ಯಾವುದೇ ವಸ್ತುಗಳನ್ನು ಖರೀದಿಸಲು ನೀವು ಮನೆಯ ಆಚೆ ಹೋಗಬೇಕಾಗಿಲ್ಲ. ಇದು ಈಗ ನಿಮ್ಮ ಕೆಜಿಎಫ್ನಲ್ಲಿ ಕೆಜಿಎಫ್ ಮಾರ್ಟ್ ಶುರುವಾಗಿದೆ. ನಮ್ಮ ಈ ತಂಡವು ಯಾವುದೇ ವಸ್ತು ಬೇಕಾದರೂ ನೀವು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದರೆ ನಿಮ್ಮ ಡೋರ್ ಸ್ಟೆಪ್ಗೆ ತಲುಪಿಸುತ್ತೇವೆ. ಈಗಲೇ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ www.kgofmart.inಗೆ ವಿಸಿಟ್ ಮಾಡಿ ಆರ್ಡರ್ ಮಾಡಿ. ನಿಮ್ಮ ಅವಶ್ಯಕತೆ ನಮ್ಮ ಸೇವೆ, ನಮ್ಮ ಸೇವೆ ನಿಮ್ಮ ಮನೆಯ ಬಾಗಿಲಿಗೆ. ಮಾರ್ಕೆಟಲ್ಲಿ ಬಹಳ ದಿನಗಳಿಂದ ಒಂದು ಒತ್ತಾಯ ಇತ್ತು, ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ. ಇಲ್ಲಿನ ನಗರಸಭೆ ಇಲ್ಲಿನ ಅಧ್ಯಕ್ಷರು ಇವತ್ತು ಕೌನ್ಸಿಲರ್ ಆಗಿರುವಂಥ ರಮೇಶ್ ಜೈನ್ ಅವರು ಪದೇ ಪದೇ ಮಾರ್ಕೆಟ್ಗೆ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ, ಅವರಿಗೆ ಅನುಕೂಲವಾಗಿರುವಂಥ ಟಾಯ್ಲೆಟ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಪದೇ ಪದೇ ನಮ್ಗೆ ಒತ್ತಾಯ ಮಾಡ್ತಾ ಇದ್ದಿದ್ದರಿಂದ ನಾವು ಮಾರ್ಕೆಟ್ ಒಳಗಡೆ ಜಾಗ ಏನಿದೆ ಅಂತ ಐಡೆಂಟಿಫೈ ಮಾಡಿ 50 ಇಯರ್ಸ್ ಹಳೆ ಶಾಪ್ಸ್ ಏನಿದೆ, 40 ಇಯರ್ಸ್ ಹಳೆ ಶಾಪ್ಸ್ ಏನಿದೆ ಅಂಥವ್ರಿಗೆ ಅನುಕೂಲ ಆಗುವಂಥ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ಗೆ 150 ಕ್ರೋರ್ಸ್ ಅಥವಾ 100 ಕ್ರೋರ್ಸ್ ಅಂತದ್ರ ಒಂದು ಪ್ರಪೋಸಲ್ನ ಮಾಡ್ತಾ ಇದ್ದೀವಿ. ಅದು ಮಾರ್ಕೆಟಲ್ಲಿ ನಾವು ಸ್ಟೇಜ್ ಬೈ ಸ್ಟೇಜ್ ಇವರಿಗೆ ಅನುಕೂಲ ಆಗುವಂಥದ್ದು ಸೆಕೆಂಡ್ ಮಾರ್ಕೆಟ್ ಇರ್ಬೋದು, ಫಸ್ಟ್ ಮಾರ್ಕೆಟ್ ಫಸ್ಟ್ ಗ್ರಾಸ್ ಮಾರ್ಕೆಟ್ ಗ್ರಾಸ್ ಮಾರ್ಕೆಟ್ ಗ್ರಾಸ್ ಮಾರ್ಕೆಟ್ ಅಂತ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ನಗರಸಭೆದೇ ಜಾಗ ಇದೆ, ನಗರಸಭೆ ಲೋನ್ ತೊಗೊಂಡ್ರೆ ಕಡಿಮೆ ಇಂಟ್ರೆಸ್ಟಲ್ಲಿ ನಮಗೆ ಲೋನ್ ಕೊಡ್ತಾರೆ. ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟೋದು ಇಂಟ್ರೆಸ್ಟಿಂದ, ಬಿಸ್ನೆಸ್ ಇಂಟ್ರೆಸ್ಟಿಂದ, ಆಮೇಲೆ ಮಾರ್ಕೆಟಲ್ಲಿ ಇವರೆಲ್ಲ ಸರ್ವೈವ್ ಆಗಬೇಕು ಅನ್ನೋ ಒಂದು ಕನ್ಸರ್ನಿಂದ ನಾವು ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಯಾವಾಗಾದರೂ ಮಳೆ ಬಂದಾಗ, ತುಂಬ ಹಳೆ ಬಿಲ್ಡಿಂಗ್ಸ್ ಬಿದ್ದೋದಾಗ ಅವ್ರ ಲೈಫು ಮತ್ತು ಅವ್ರಿಗೆ ಮತ್ತೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲದೆ ಆಗೋಗುತ್ತೆ. ಮುಂದೆ ಬರೋವಂಥ ದಿನಗಳಲ್ಲಿ ಇಲ್ಲಿ ಬಿಸ್ನೆಸ್ ಜಾಸ್ತಿ ಇಂಪ್ರೂವ್ ಆಗುತ್ತೆ ಅನ್ನೋವಂಥ ಕನ್ಸರ್ನ್ ಇಟ್ಕೊಂಡು ಇವಾಗ ನಮ್ಗೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗ್ತಾ ಇದೆ, ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗುತ್ತೆ. 6 ತಿಂಗಳಲ್ಲೋ ವರ್ಷದಲ್ಲೋ ಇಲ್ಲಿ ಕಂಪ್ನೀಸ್ ಬರುತ್ತೆ. ಮಾರ್ಕೆಟು ಇನ್ಫ್ರಾಸ್ಟ್ರಕ್ಚರೇ ಚೆನ್ನಾಗಿಲ್ಲ ಅಂದರೆ ಇಲ್ಲಿ ಬಿಸ್ನೆಸ್ಗೆ ಬರಲ್ಲ ಯಾರು ಒಳಗಡೆ ಅಂತ. ರೋಡ್ಸ್, ಲೈಟು,
ಮತ್ತು ಟಾಯ್ಲೆಟ್ಸ್ ಸುಲಭ ಶೌಚಾಲಯದ ಜೊತೆ ನಗರಸಭೆನೂ ಕೂಡ ಈಗ 25 ಲಕ್ಷ ಅನುದಾನ, ಟಾಯ್ಲೆಟ್ಸ್ ಎಸ್ಪೆಷಲಿ ಟಾಯ್ಲೆಟ್ಸ್ಗೆ ಅಂತ ರಿಸರ್ವ್ ಮಾಡಿ ಟೆಂಡರ್ ಪ್ರೊಸೆಸ್ ಕೂಡ ಮುಗಿದಿದೆ. ಅದರ ಜೊತೆಯಲ್ಲಿ BOT ಮಾಡೆಲಲ್ಲಿ ನಾವು ಸುಲಭ ಶೌಚಾಲಯ ಹಾಸ್ಪಿಟಲ್ ಪ್ರಿಮಿಸಸಲ್ಲಿ ಕ್ಯಾಶುವಾಲ್ಟಿ ಬ್ಲಾಕಲ್ಲಿ 45 ಲ್ಯಾಕ್ಸಲ್ಲಿ ಏನು ಮಾಡಿದ್ದೀವಿ ಸುಲಭ ಶೌಚಾಲಯ. ಆ ಥರ ಲೇಡೀಸ್ಗೆ, ಸ್ಟೂಡೆಂಟ್ಸ್ಗೆ, ಇಲ್ಲಿ ಮಾರ್ಕೆಟಿಗೆ ವಿಸಿಟ್ ಮಾಡೋ ವಿಸಿಟರ್ಸ್ಗೆ, ಆಟೋ ಡ್ರೈವರ್ಸ್ಗೆ, ಮಾರ್ಕೆಟಲ್ಲಿ ಬಿಸ್ನೆಸ್ ಮಾಡೋ ವ್ಯಾಪಾರಿಗಳಿಗೆ ಒಂದು ಸುಲಭ ಶೌಚಾಲಯ ಮಾಡೆಲಲ್ಲಿ ನಾವು ತುಂಬ ಚೆನ್ನಾಗಿರುವಂಥದ್ದು. ಅದು ಏನು ಕಾಸ್ಟ್ ಅಂತಲ್ಲ, ಅವರಿಗೆ ಫರ್ದರ್ ಸರ್ವಿಸಸ್ಗೆ ಇಲ್ಲೇ ಬರ್ತಾರೆ, ಬೆಳಗ್ಗೆ ವ್ಯಾಪಾರ ಮಾಡೋದಕ್ಕೋಸ್ಕರ ಬೆಳಗ್ಗೆ ಬಂದರೆ ಸಂಜೆ ಹೋಗ್ತಾರೆ. ಅವರಿಗೆ ಅದೊಂದು ನೇಚರ್ ಕಾಲ್ಗೆ ಹಿಂಸೆ ಆಗಬಾರ್ದು, ಮುಜುಗರ ಆಗಬಾರ್ದು, ಅಲ್ಲೆಲ್ಲ ಅಟ್ಮಾಸ್ಫಿಯರ್ ಹಾಳಾಗಿತ್ತು. ನಾವೆಲ್ಲ ವಿಸಿಟ್ ಮಾಡಿದ್ದೇವೆ. ಆ ಒಂದು ಕನಸದಿಂದ ನಗರಸಭೆನೂ 25 ಲಕ್ಷ ರಿಸರ್ವ್ ಮಾಡಿದೆ. ಸುಲಭ ಶೌಚಾಲಯ ಜೊತೆ ನಾವು ಮಾಡಿಸೋದನ್ನು 45 ಲ್ಯಾಕ್ಸ್ ಅನುದಾನದಲ್ಲಿ ಮಾಡ್ತೀವಿ. ಮುಂದೆ ಫ್ಯೂಚರಲ್ಲಿ ಮಾರ್ಕೆಟ್ ಒಳಗಡೆ ಬಿಸ್ನೆಸ್ ಇಂಪ್ರೂವ್ ಮಾಡಬೇಕಂದ್ರೆ ಏನೇನು ಸ್ಟ್ಯಾಟಿಸ್ಟಿಕ್ಸ್ ತೊಗೋಬೇಕು, ಏನು ಕೆಲಸ ಮಾಡಿಸ್ಬೇಕು, ಬಿಲ್ಡಿಂಗ್ ಯಾವ ಥರ ಬರಬೇಕು, ರೋಡ್ಸ್ ಯಾವ ಥರ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ನಾವು ಇವತ್ತು ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ ಇದೇನೇನು ಫರ್ದರ್ ಚೇಂಜಸ್ ಬೇಕಾಗುತ್ತೆ ಅಂತಂದ್ಬಿಟ್ಟು. ಸೊ ಮಾರ್ಕೆಟ್ ಭಾಳ ವರ್ಷಗಳಿಂದ ಡೆವಲಪ್ ಮಾಡಬೇಕು ಅಂತ ಒತ್ತಾಯ ಇತ್ತು ನಮಗೆ. ರಮೇಶ್ ಜಯಂತು ಕಮಿಷನರು ಸ್ವಲ್ಪ ಆ್ಯಕ್ಟಿವ್ ಆಗಿ, ಪ್ರೋ ಆ್ಯಕ್ಟಿವ್ ಆಗಿ ಏನೇನು ಇಶ್ಯೂಸ್ ಇದ್ದಾವೆ ಲೋಕಲ್ ಇಶ್ಯೂಸ್ನ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗಿಂದಾಗ ಹೋಮ್ವರ್ಕ್ ಮಾಡಿದ್ರು, ವಾರದಿಂದ ಹೋಮ್ವರ್ಕ್ ಮಾಡಿದ್ರು, ಇವತ್ತು ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ಯಾವ ಥರ ಆ ಜಾಗ ಯುಟಿಲೈಸ್ ಮಾಡ್ಬೋದು, ಗ್ರಾಸ್ ಮಾರ್ಕೆಟ್ನ ಯುಟಿಲೈಸ್ ಮಾಡ್ಬೋದು. ತುಂಬ ಹಳೆ ಬಿಲ್ಡಿಂಗ್ಸನ್ನು ನಗರಸಭೆದೆ ಯಾರೂ ಅಲ್ಲಿಗೆ ರೆಂಟಿಗೆ ಬರ್ತಾ ಇಲ್ಲ, ಅದು ಡೆಮಾಲಿಷ್ ಮಾಡಿದ್ರೂ ಯೂಸ್ ಆಗದೆ ಇರೋವಂಥ ಪರಿಸ್ಥಿತಿಯಲ್ಲಿರುವಂಥದ್ದನ್ನೆಲ್ಲ ಏನು ಮಾಡ್ಬೋದು, ರಿನೊವೇಷನ್ ಮಾಡ್ಬೋದಾ, ಹೊಸ ಸ್ಟ್ರಕ್ಚರ್ಸ್ ತರ್ಬೋದಾ, ಬರೀ ಶಾಪಿಂಗ್ ಕಾಂಪ್ಲೆಕ್ಸೇ ಸಾಕಾ, ಈ ಥರದ್ದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದರ ಪ್ರಕಾರ ವಿ ವಿಲ್ ಟೇಕ್ ಒನ್ ಸ್ಟ್ಯಾಂಡ್. ಆಲ್ಮೋಸ್ಟ್ ಈಗ 1.5 ಕ್ರೋರ್ಸ್ದು ಡೆವಲಪ್ಮೆಂಟ್ಗೋಸ್ಕರ, ಮಾರ್ಕೆಟ್ ಒಳಗಡೆ ಡೆವಲಪ್ಮೆಂಟ್ಗೋಸ್ಕರ, ಸೆಕೆಂಡ್ ಮಾರ್ಕೆಟ್ ಒಳಗಡೆ ಡೆವಲಪ್ಮೆಂಟ್ಗೋಸ್ಕರ ರೋಡ್ಸು, ಡ್ರೈನ್ಸು, ಲೈಟಿಂಗು, ಈ ಥರದಕ್ಕೆಲ್ಲ ಪ್ರಾವಿಷನ್ ಮಾಡಿದ್ದೀವಿ. ಟೆಂಡರ್ ಪ್ರೊಸೆಸ್ ಕೂಡ ಮುಗಿದಿದೆ, ಆ ವರ್ಕ್ಸ್ ಕೂಡ ಇನಿಷಿಯೇಟಿವ್ ಮಾಡ್ತಾರೆ ಅಂದರೆ ಮಂಡೇದ ಶುರುವಾಗುತ್ತೆ. ಈ ಕಚೇರಿದು ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಒಂದೇ ತಾರೀಕು ಆದ್ಮೇಲೆ ಕೆಲಸ. ಬಟ್ 1.5 ಕೋಟಿ ಸೆಕೆಂಡ್ ಮಾರ್ಕೆಟ್ ರೋಡ್ಸ್ ಡೆವಲಪ್ ಮಾಡೋದಕ್ಕೆ, ಡ್ರೈನ್ಸ್ ಡೆವಲಪ್ ಮಾಡೋದಕ್ಕೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಕವರ್ ಸ್ಲ್ಯಾಬ್ ಏನೇನಿದೆ, ಏನೇನು ಹೇಳಿದ್ರು, ನಾವು ಅವರಿಗೆ ಪ್ರಾಮಿಸಸ್ ಮಾಡಿರುವಂಥ ಎಲ್ಲ ಅನುದಾನನ ರಿಸರ್ವ್ ಮಾಡಿ ಟೆಂಡರ್ ಪ್ರೊಸೆಸ್ ಮುಗಿದು ಕೆಲಸ ಒಂದು ಬಾಕಿ ಇದೆ. ಬಟ್ 10 ದಿನ ಆದಮೇಲೆ ಕೆಲಸ ಮಾಡಿ ಅಂತ ನಗರಸಭೆ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ. ಇದೇನು ಆಫೀಸ್ ಅಲ್ಲ, ಆ್ಯಕ್ಚುಲಿ ನಾವು ಒಂದು ಸುಲಭ ಶೌಚಾಲಯ ಜೊತೆ ಮತ್ತು ನಗರಸಭೆಯಲ್ಲಿ ಅನುದಾನನ ರಿಸರ್ವ್ ಮಾಡಿಕೊಂಡು ಎಲ್ಲಿ ಪಬ್ಲಿಕ್ಗೆ, ಮಾರ್ಕೆಟ್ಗೆ, ವ್ಯಾಪಾರಿಗಳಿಗೆ, ಆಟೋ ಡ್ರೈವರ್ಸ್ಗೆ, ಆಮೇಲೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಇಲ್ಲಿ ಜಾಸ್ತಿ ಇದೆ. ದಿನ ಬೆಳಗ್ಗೆ ಆದರೆ 3,000-5,000 ಜನ ಈ ಮಾರ್ಕೆಟ್ಗೆ ವಿಸಿಟ್ ಮಾಡ್ತಾರೆ. ಅವರಿಗೆ ಆಚೆ ಬಂದಾದಮೇಲೆ ಒಂದು ನೇಚರ್ ಕಾಲ್ಗೆ ಅನುಕೂಲ ಆಗೋಂಗೆ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಯಾವ ಥರ ಮಾಡಿದ್ರೆ ಇದು ಯೋಗ್ಯ ಆಗುತ್ತೆ ಅಂತ ಯೋಚನೆ ಮಾಡಿದಾಗ, ನಾವು ಕಮಿಷನರ್ಗೆ AW ಅವ್ರಿಗೆ ಒಂದು ಜವಾಬ್ದಾರಿ ಆಗಿದಾಗ ಒಂದು 4 ಪ್ಲೇಸ್ ನೋಡಿದ್ರು. ಕೆಲವೊಂದು ಜಾಗದಲ್ಲಿ ಬಾರ್ ಇದೆ, ಅಲ್ಲಿ ನಾವು ಟಾಯ್ಲೆಟ್ ಮಾಡಿದ್ರು ಹೆಣ್ಮಕ್ಳು, ಸ್ಟೂಡೆಂಟ್ಸು ಮುಜುಗರ ಆಗ್ತಾರೆ, ಹೋಗೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅಲ್ಲಿ ಬಾರ್ ಇದೆ ಅಂತ. ಇನ್ನೊಂದು ಜಾಗ ತೋರಿಸಿದ್ರು ಹೋಟೆಲ್ ಇದೆ. ಸೊ ಯಾವ ಜಾಗ ಬೆಸ್ಟ್ ಪ್ಲೇಸ್ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 25 ಲ್ಯಾಕ್ಸ್ ಜೊತೆ ಇವರು ಸುಲಭ ಶೌಚಾಲಯ ಅವರು 45 ಲ್ಯಾಕ್ಸಲ್ಲಿ ಒಳ್ಳೆ ಟಾಯ್ಲೆಟ್ಸು, ಇನ್ಫ್ರಾಸ್ಟ್ರಕ್ಚರು ಕೊಡ್ತೀವಿ. ಪಬ್ಲಿಕ್ ಇಂಟ್ರೆಸ್ಟಿಂದ ಅದನ್ನೆಲ್ಲ ಮಾಡ್ತಾ ಇದ್ದೀವಿ.